23 ಉದ್ವೇಕರೆ 15 ಶೇಳೂರ್ ಬಜರಂಗಿ ಬಾಯ್ ಮತ್ತೊಂದು ಅಂತ ಆಡಬೇಕಾದ ತಂಡಕ್ಕೆ ತಪ್ಪುಗಳನ್ನು ಮಾಡ್ತಾ ಇದ್ದಾರೆ ಶೇಳೂರ್ ಬಜರಂಗಿ ಬಾಯ್ ಅವರು. ಬಾಕಿ ಇದೆ 24 ಗೆಲುವಿನ ಹಾದಿಯಲ್ಲಿ ಸಾಗ್ತಾ ಇದೆ ಶೇಳೂರು ತಂಡದವರು. ಯಾವ ಮುಂದಿನ ಪಂದ್ಯ ಹೆಗ್ಗೆರೆ ವರ್ಸೂರು, ಇದು ನಿಮಗೆ ಅಂತಿಮವಾದ ಕರೆ. ಎರಡು ಅಂಕಗಳ 27-15 ಬಲಿಷ್ಠ ಆಟಗಾರರಿಗೆ ತಡೆಯೇ ಕೊಟ್ಟಾಗ್ತಿಲ್ಲ. ಇಲ್ಲಿ ನೋಡ್ಕೊಂಡ್ರಿ ಇವರು ಮತ್ತೊಂದು 28-18 ಮಾಡಿ ಮತ್ತೊಂದು ಬೋನಸ್ ಅಂಕವನ್ನು ಸಂಬಂಧಿಸಿದ 28-16. ಕೊನೆಯ 4 ನಿಮಿಷಗಳು ಬಾಕಿ ಇದೆ. ಪಂದ್ಯ ರೋಚಕ ಹಂತಕ್ಕೆ ತಲುಪಿದೆ. ಪ್ರೇಕ್ಷಕರು ಮತ್ತೊಮ್ಮೆ ಚಪ್ಪಾಳೆ ಹೊಡೆಯ ನೋಡೋಣ. ಲೈನ್ ಅಂಪ್ ರೆಡಿ ನೋಡ್ತಾ ಇರಪ್ಪ. 28-16. ಓಯ್ ಚಂದ್ರು ಆಡು, ಔಟ್ ಆದ್ರೆ ಔಟ್ ಆಗೋಂದೆ ಆಡೋ. ಆಡೋ ರೀ ಪ್ಲೇಯರ್ ಇಲ್ಲಪ್ಪ ಅದಕ್ಕೆ. ಒಂದು ಅಂಕವನ್ನ ಶೇಳು ಬಜರಂಗಿ ತಂಡ ಪಡೆದು 27-28. ಕೊನೆಯ 3 ನಿಮಿಷಗಳ ಭಾಷೆ ತಗೊಂಡೋಗ್ಬೋದು. 18-28 ಕೇವಲ 10 ಅಂಕಗಳಷ್ಟೇ ಮುನ್ನಡೆ ಇದೆ. ಯಾವ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಪ್ರೇಕ್ಷಕರ ಚಪ್ಪಾಳೆ ತಟ್ಟುವ ಮೂಲಕ ಎರಡು ತಂಡಗಳ ಉಳಿದು ನೋಡೋಣ. ಯಾಕೆ ಚಪ್ಪಾಳೆಗಳೇ ಬರ್ತಾ ಇಲ್ಲ ನೋಡಿ ನೋಡಿ ನೋಡಿ. ಹಾ, ಈ ತಟ್ಟಿ ಚಪ್ಪಾಳೆ 19-28. ಕೊನೆ 2 ನಿಮಿಷಗಳು ಬಾಕಿ ಇದೆ. ಏನ್ ಬೇಕಾದ್ರೂ ಆಗ್ಬೋದು ಕಬಡ್ಡಿಲಿ. ಪ್ರೇಕ್ಷಕರು ಯಾವ ತಂಡಕ್ಕೆ ನಿಮಗೆ ಬೇಕಾದ ಆ ತಂಡದ ಉಳಿದು ಮತ್ತೊಮ್ಮೆ ತಪ್ಪುಗಳನ್ನು ತಪ್ಪುಗಳನ್ನು ಮಾಡಿ 2 ಅಂಕವನ್ನು ಕೊಟ್ಟಿದ್ದಾರೆ. ಮದುವೆಕೆರೆ ತಂಡಕ್ಕೆ 30-19 ಸೆಕೆಂಡ್ ಹೌ ಕೇವಲ 10 ಅಂಕಗಳ ಬಾಕಿ 2 ನಿಮಿಷ ಬಾಕಿ. ಮತ್ತೊಮ್ಮೆ 2 ಅಂಕಗಳನ್ನು ಪಡೆದಿದ್ದಾರೆ ನೋಡಿ ಪ್ರೇಕ್ಷಕರು. ದಪ್ಪಳೆ ತಟ್ಟಿ ಉಳಿದುಂಬಿಸವರು ಏನ್ ಬೇಕಾದ್ರು ಮಾಡ್ತಾರೆ. 22-30 ಕೇವಲ 8 ಅಂಕಗಳ ಮಾತ್ರ ಮುನ್ನಡೆ ಇದೆ. ಕೊನೆಯ 1 ನಿಮಿಷ ಬಾಕಿ ಇದೆ. ತಂಡ ಜಯದ ಹಾದಿಯಲ್ಲಿದೆ. ಕೇವಲ 1 ನಿಮಿಷಗಳಷ್ಟೇ ಬಾಕಿ ಇರೋದ್ರಿಂದ ಮತ್ತೊಂದು ಅಂಕವನ್ನ ಪಡೆದಿದೆ. 23-31
ಮುಂದಿನ ಪಂದ್ಯಕ್ಕೆ ಸಜ್ಜಾಗಿರಬೇಕು. ಹೆಗ್ಗೆರೆ ಮತ್ತು ಬ್ಯಾಂಗ್ಳೂರ್ ತಂಡದ ಎರಡು ತಂಡಗಳ ನಾಯಕರು ವೇದಿಕೆ ಹತ್ರ ಬರಬೇಕು ಅಂತ ಕೇಳ್ಕೊಳ್ತೀವಿ. 24-31 ತಂಡ ಆರು ಹಂತಗಳಿಂದ ಗೆಲುವು ಸಾಧಿಸಿದ ಪಂದ್ಯ ಎರಡು ತಂಡಗಳು